ಹಾಯ್ ಹಲೋ ಫ್ರೆಂಡ್ಸ್, ಅನ್ಲಿಮಿಟೆಡ್ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಓಲ್ಡ್ ಕುರ್ತಿನ ಹೇಗೆ ಕಿಚನ್ ಏಪ್ರೋನ್ ಆಗಿ ಕನ್ವರ್ಟ್ ಮಾಡೋದು ಮನೆಯಲ್ಲೇ ಈಸಿಯಾಗಿ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸು ಹಳೆ ಕುರ್ತಿ ಮತ್ತು ಕತ್ರಿ. ಸೊ ಸಿಂಪಲಾಗಿ ಸೀವಿಂಗ್ ಮಿಷಿನ್ ಇದ್ದರೆ ಆಯಿತು, ಅಥವಾ ಸೀವಿಂಗ್ ಮಿಷಿನ್ ಇಲ್ಲ ಅಂತಂದವರು ಸೂಜಿದಾರದಲ್ಲಿ ಟ್ಯಾಗ್ ಹೊಲಿಯೋಕ್ಕೆ ಮಾತ್ರ ಬೇಕಾಗತ್ತೆ. ಸೊ ಅದು ಮಾಡ್ಕೋಬೇಕು. ಸೊ ಈಗ ಚೂಡಿನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸೊ ಟಾಪ್ ಪೋರ್ಷನ್, ನೆಕ್ ಪೋರ್ಷನ್ ಏನಿರುತ್ತೆ ಅದು ನಮಗೆ ಯೂಸ್ ಆಗಲ್ಲ. ಸೊ ಅದಷ್ಟು ಕಂಕಳವರೆಗೂ ಏನು ಇರುತ್ತೆ ಪೋರ್ಷನ್ ಅದಷ್ಟು ಕಟ್ ಮಾಡ್ತಿತ್ತು. ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಪೋರ್ಷನ್ ಎರಡನ್ನೂ ಸಪ್ರೇಟ್ ಮಾಡ್ಕೋಬೇಕು ಫಸ್ಟು. ಫ್ರಂಟ್ ಪೋರ್ಷನ್ ಮಾತ್ರ ನಮಗೆ ಸಾಕಾಗುತ್ತೆ ಕ್ಲಾತು. ಬ್ಯಾಕ್ ಪೋರ್ಷನ್ ಕ್ಲಾತ್ನ ನಾವು ಟೈ ಮಾಡಲಿಕ್ಕೆ ಬೇಕಾಗುವಂಥ ಥ್ರೆಡ್ಗೋಸ್ಕರ ಸ್ಟಿಚ್ ಮಾಡ್ಕೊಳ್ಳೋದು, ಕಟ್ಟಿಂಗ್ ಮಾಡ್ಕೊಳ್ಳೋದು. ಈಗ ಫ್ರಂಟ್ ಪೋರ್ಷನ್ ಒಂದು ಸೈಡ್ಸಲ್ಲಿ ಕಟ್ಟಿಂಗ್ ಮಾಡಿ ಸಪ್ರೇಟ್ ಮಾಡ್ಕೊಳ್ಳೋದು ಎರಡೂ ಸೈಡ್ಸ್ನು. ಸೊ ನನ್ನ ಚಾನಲಲ್ಲಿ ಬೇರೆ ಬೇರೆ ವಿಡಿಯೋಸ್ ಎಲ್ಲ ಇದೆ, ಹಾಗೆ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಸೊ ಈಗ ಎರಡು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸೊ ಫ್ರಂಟ್ ಪೋರ್ಷನ್ ಅಂಬ್ರೆಲ ಕಟ್ಟಿಂಗ್ ಟೈಪ್ ಏನಾದರೂ ಇದ್ದರೆ, ಸ್ಟ್ರೈಟ್ ಕುರ್ತಿ ಇದ್ದರೆ ಕಟ್ಟಿಂಗ್ ಬೇಕಾಗಲ್ಲ ಸೈಡ್ಸು. ಇದು ಸ್ವಲ್ಪ ಅಂಬ್ರೆಲ ಶೇಪ್ ಇದೆ ಕುರ್ತಿ. ಸೊ ಹಾಗಾಗಿ ನಾನು ಸೈಡ್ಸ್ ಎಕ್ಸ್ಟ್ರಾ ತುಂಬ ಇದೆ ಅಂತ ಆ ಎಕ್ಸ್ಟ್ರಾ ಸೈಡ್ಸ್ನ ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಸ್ಟ್ರೈಟ್ ಕಟ್ಟಿಂಗ್ ಮಾಡಿಕೊಂಡು ಆ ಪೋರ್ಷನ್ನ ರಿಮೂವ್ ಮಾಡ್ತೀನಿ. ಸೊ ಏನು ಎಕ್ಸ್ಟ್ರಾ ಅಗಲ ಬಟ್ಟೆ ಇರುತ್ತೆ ಅದನ್ನು ಕಟ್ ಮಾಡಿ ತೆಗೆಯೋದು, ಎಷ್ಟು ಬೇಕಷ್ಟು ಮಾತ್ರ. ನಾವು ಸ್ಟ್ರೈಟ್ ಇದ್ದಾಗ ಎಷ್ಟು ಬೇಕಾಗುತ್ತೆ ಮೆಷರ್ಮೆಂಟು, ಒಂದು 23-24 inches ಟೋಟಲ್ ಅಗಲ ಸಾಕಾಗುತ್ತೆ. ಸೊ ಫ್ರಂಟಲ್ಲೂ ನೀವು ಬೇಕಿದ್ದರೆ ಕಟ್ಟಿಂಗ್ ಮಾಡ್ಕೋಬೋದು. ಸ್ವಲ್ಪ ಶಾರ್ಟಲ್ಲಿ ಇರುತ್ತಲ್ಲ ಕೆಳಗಡೆ ಅಗಲಕ್ಕೂ ಮೇಲ್ಗಡೆಗೂ, ಸೊ ಆ ಥರ ಕ್ರಾಸ್ ಕಟ್ಟಿಂಗ್ ಮಾಡಿದ್ದೀನಿ. ಸೊ ಇದು ಇದನ್ನು ಎಲ್ಲ ಸೈಡ್ಸ್ ನಾವೇನು ಕಟ್ ಮಾಡಿದ್ದೀವಲ್ಲ ಆ ಎಡ್ಜಸ್ ಎಲ್ಲನೂ ಸ್ಟಿಚ್ ಮಾಡ್ಕೋಬೇಕು ಮಿಷಿನಲ್ಲಿ. ಸೊ ಅದು ನಾನು ತೋರಿಸಿಲ್ಲ ಸ್ಟಿಚ್ ಮಾಡೋದೆಲ್ಲ. ಸೊ ಈಗ ಬ್ಯಾಕ್ ಸೈಡ್ ಕ್ಲಾತ್ ಇತ್ತಲ್ಲ ಅದರಲ್ಲಿ ನಾವು 4 pieces ಕಟ್ಟಿಂಗ್ ಮಾಡ್ಕೊತಿದ್ದೀನಿ. ಟೈ ಮಾಡಲಿಕ್ಕೆ ಥ್ರೆಡ್ ಮಾಡೋಕ್ಕೋಸ್ಕರ ಅದನ್ನು ಕಟ್ಟಿಂಗ್ ಮಾಡ್ಕೋತಿದ್ದೀನಿ. ಸೊ ಈ 4 pieces ಕಟ್ಟಿಂಗ್ ಏನು ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ 2 pieces ಎಲ್ಲ ಪೀಸ್ನು ಫಸ್ಟು ಫೋಲ್ಡ್ ಮಾಡಿ ಮಿಷಿನ್ ಸ್ಟಿಚ್ ಹಾಕ್ಕೊಳ್ಳೋದು. ಅದಾದಮೇಲೆ 2 pieces ಫ್ರಂಟ್ ಪೋರ್ಷನ್ ಏನಿರುತ್ತೆ ಅಲ್ಲಿಗೆ ಪ್ರತಿ ಎಡ್ಜಲ್ಲೂ ಹೊಲ್ಕೊಳ್ಳೋದು. ಸೊ ಅದನ್ನು ನಾವು ಕುದಿಕೆ ಬ್ಯಾಕ್ ಸೈಡಲ್ಲಿ ಕಟ್ಕೊಳ್ಳೋಕ್ಕೆ ಈಸಿ ಆಗೋ ಥರ ಸ್ಟಿಚ್ ಮಾಡ್ಕೊಳ್ಳೋದು. ಇನ್ನು 2 pieces ಏನು ಉಳಿದಿರುತ್ತಲ್ಲ ಅದನ್ನು ಸೊಂಟದ ಪೋರ್ಷನಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಸೊ ಬ್ಯಾಕ್ ಸೈಡ್ ಕಟ್ಟಿಂಗ್ ಕಟ್ಕೊಳ್ಳೋಕ್ಕೆ ಈಸಿ ಆಗೋ ಥರ ಅದು ಹೆಲ್ಪ್ ಮಾಡುತ್ತೆ. ಸೊ ಸ್ಟಿಚ್ ಮಾಡಾದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ಟಿಚಿಂಗ್ ಸಿಂಪಲ್ ಇದೆಲ್ಲ ಫೋಲ್ಡ್ ಮಾಡಿ ಹೊಲಿಯೋದು, ಹಾಗಾಗಿ ಅದನ್ನೇನು ತೋರಿಸಿಲ್ಲ. ಸೊ ಫ್ರಂಟ್ ಪೋರ್ಷನಲ್ಲಿ ಎರಡೂ ಕೂಡ ಎಡ್ಜಸ್ಸಲ್ಲಿ ಹೊಲ್ಕೊಂಡಿದ್ದೀನಿ. ಸೊ ಇಲ್ಲಿ ತೋರಿಸ್ತಿದ್ದೀನಿ. ಸೊ ಇದು ಕುದಿಕೆ ಬ್ಯಾಕ್ ಸೈಡು ಕಟ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಮಿಡ್ಲಲ್ಲಿ ಮಾಡಿದ್ದು ಸೊಂಟಕ್ಕೆ ಬ್ಯಾಕ್ ಸೈಡು ಕಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸಿಂಪಲ್ ಮೆಥಡಲ್ಲಿ ನಮ್ಮ ಕಿಚನ್ ಏಪ್ರೋನ್ ಓಲ್ಡ್ ಕುರ್ತಿಯಿಂದ ರೆಡಿ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆ ಸಾಕಷ್ಟು ವಿಡಿಯೋಸ್ ಇದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ.